ಕೇಳ್ತೀನಿ ಬಿ ಬಿ ಕಾಂಗ್ರೆಸ್ ನಾಯಕರು, ಏನಾದರೂ ಇಲ್ಲಿವರೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಷ್ಟ ಆಗಿದೆ, ಆತ್ಮಹತ್ಯೆ 25 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಕಲಬುರಗಿಲಿ, ಮೊನ್ನೆ ಉಣಗೊಂದದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ, ಬಾಗಲಕೋಟೆ ಹೋಗಿದ್ರಲ್ಲಪ್ಪ ಭಾಷಣ ಮಾಡ್ಕೊಂಬಂದಿರಲ್ಲ, ಅದೆಂಥದ್ದು ಪ್ರಜಾಧ್ವನಿ? ಯಾವ ಪ್ರಜಾಧ್ವನಿ ಬಗ್ಗೆ ಚರ್ಚೆ ಮಾಡಿದಿರಿ ನೀವು? ನಿಮ್ಮ ಪ್ರಜಾಧ್ವನಿ ಅಲ್ಲ ಅದು, ಕಾಂಗ್ರೆಸ್ ಧ್ವನಿ ಅಂತ ಹೇಳ್ಕೊಳ್ಳಿ. ಪ್ರಜಾಧ್ವನಿ ವಿಷಯದಲ್ಲಿ ನೀವು ಚರ್ಚೆನೇ ಮಾಡ್ತಿಲ್ಲ. ಪ್ರಜೆಗಳ ಸಮಸ್ಯೆಗಳು, ಪ್ರಜೆಗಳ ಪರವಾಗಿ ಧ್ವನಿಯನ್ನು ನೀವು ಹೆಸರಿಟ್ಕೊಂಡಿದ್ದೀರಿ ಅಷ್ಟೇ. ಅದಕ್ಕೆ ನೀವು ಪ್ರಜಾಧ್ವನಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಧ್ವನಿ ಅಂತ ಹೇಳಿ ಮಾಡ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಆ ಯಾತ್ರೆಗೆ ಯಾವ ಪುರುಷಾರ್ಥಕ್ಕೆ ಇಟ್ಕೊಂಡಿದ್ದೀರಿ? ಬಿ ಜೆ ಪಿ ಬೈಯಕ ಪ್ರಜಾಧ್ವನಿ? ಯಾವ ರೈತರು ಕಷ್ಟದಲ್ಲಿದ್ದಾರೆ? ಯುವಕರ ಪರಿಸ್ಥಿತಿ ಏನಾಗಿದೆ? ನೆನ್ನೆ ಇಲ್ಲೆಲ್ಲ ಯಾವುದೋ ಒಂದು ಹೆಣ್ಮಗಳು ಒಂದು ಲೆಟರ್ ಕೊಡ್ತಾಳೆ, 150 ಜನ ಹಾವೇರಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ. ಆ ಹಾವೇರಿ ಕಾಲೇಜ್ ಪರಿಸ್ಥಿತಿ ಏನಿದೆ ಕೊಡ್ತಾಳೆ ಇಲ್ಲಿ? ಇದು ಚರ್ಚೆ ಮಾಡ್ತೀರಾ ನೀವು? ಹೇಳ್ತಾ ಹೋದ ಸಾವಿರಾರು ಹೇಳಬಲ್ಲೆ ನಾನು ಜನಗಳ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ನಾನು ಜನಗಳ ಮಧ್ಯದಲ್ಲಿದ್ದೀನಿ. ನಿಮಗೆ ಇದಕ್ಕೂ ನಿಮಗೇನೋ ಗೌರವ ಇದ್ದರೆ ಆ ಪ್ರಜೆಗಳ ಹೆಸರು ಇಟ್ಕೊಂಡಿದ್ದಾರಲ್ಲ ಧ್ವನಿ, ನೀವು ಧ್ವನಿ ಕೂಗ್ತಾ ಇರೋದು ಪ್ರಜೆಗಳಿಗಲ್ಲ, ಅಧಿಕಾರ ಹೋಗಿದೆಯಲ್ಲ ಅಧಿಕಾರ ಹಿಡಿಲಿಕ್ಕೆ. ನನ್ನ ಪಕ್ಷದ ಬಗ್ಗೆ ಚರ್ಚೆನ ಸ್ವಲ್ಪ ಮಾತಾಡಬೇಕಾದ್ರೆ ಲಘುವಾಗಿ ಮಾತಾಡಬೇಡಿ.